ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸಿಕೊಡುತ್ತೇನೆ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಫುಡ್ ಬಿಸ್ನೆಸ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಇದರ ಡಿಮ್ಯಾಂಡ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಫುಡ್ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಸೊ ಆ ಬಿಸ್ನೆಸ್ ಯಾವುದು ಅಂದರೆ ಫಿಂಗರ್ ಚಿಪ್ಸ್ ಮೇಕಿಂಗ್ ಬಿಸ್ನೆಸ್. ಈ ಫಿಂಗರ್ ಚಿಪ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಆದ್ದರಿಂದ ಈ ಬಿಸ್ನೆಸ್ ಮಾಡಿದರೆ ಒಳ್ಳೆ ಪ್ರಾಫಿಟ್ನ ಮಾಡಬಹುದು. ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿನೇ ಇದೆ. ಹಾಗಾದರೆ ಈ ಬಿಸ್ನೆಸ್ ಮಾಡೋಕ್ಕೆ ಯಾವ ತರಹದ ಮಷಿನ್ ಬೇಕು, ಯಾವ ರಾ ಮೆಟೀರಿಯಲ್ಸ್ ಬೇಕು, ಅವು ಎಲ್ಲಿ ಸಿಗುತ್ತೆ, ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಕಂಪ್ಲೀಟಾಗಿ ತಿಳಿಸಿಕೊಡುತ್ತೇನೆ. ಫ್ರೆಂಡ್ಸ್, ಈ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಮಷಿನ್ ಬೇಕಾಗುತ್ತೆ. ಈ ಮಷಿನ್ ನಮಗೆ ಕೇವಲ 5,000ಕ್ಕೆ ಸಿಗುತ್ತೆ. ಇನ್ನು ರಾ ಮೆಟೀರಿಯಲ್ ವಿಷಯಕ್ಕೆ ಬಂದರೆ ಪೊಟ್ಯಾಟೋ ಬೇಕಾಗುತ್ತೆ, ಇದು ನಮಗೆ ಲೋಕಲ್ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗೆ ಈ ಬಿಸ್ನೆಸ್ನ ಮಾಡೋಕ್ಕೆ ಫುಡ್ ಸೇಫ್ಟಿ ಲೈಸೆನ್ಸ್ ಅಂದರೆ FSSAI ಲೈಸೆನ್ಸ್ ಬೇಕಾಗುತ್ತೆ. ಈಗ ಈ ಮಷಿನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಫಿಂಗರ್ ಚಿಪ್ಸ್ನ ತಯಾರಿಸುತ್ತಾರೆ ಅಂತ ನೋಡೋಣ. ಅನಂತರ ಪ್ರೊಡಕ್ಷನ್ ಕಾಸ್ಟ್ ಹೇಗಿರುತ್ತೆ, ಪ್ರಾಫಿಟ್ ಹೇಗಿರುತ್ತೆ ಅಂತ ತಿಳಿಸಿಕೊಡುತ್ತೇನೆ. ಫ್ರೆಂಡ್ಸ್, ಮಷಿನ್ ಅನ್ನೋದು ಈ ರೀತಿ ಇರುತ್ತೆ. ಈ ಮಷಿನಲ್ಲಿ ಮೊದಲು ನಾವು ಆಯಿಲನ್ನು ಫಿಲ್ ಮಾಡಬೇಕು. ಆಯಿಲ್ ಎಷ್ಟು ಹಾಕಬೇಕು ಅಂತ ಅದರಲ್ಲಿ ಲೆವೆಲ್ ಇರುತ್ತೆ. ಸೊ ಆ ಮ್ಯಾಕ್ಸಿಮಮ್ ಲೆವೆಲ್ಗೆ ಆಯಿಲ್ನ ಹಾಕಬೇಕು. ನೆಕ್ಸ್ಟು ಈ ಮಷಿನ್ಗೆ ಪವರ್ ಸಪ್ಲೈ ಕೊಟ್ಟು ಟೆಂಪರೇಚರ್ನ ಸೆಟ್ ಮಾಡಬೇಕು, ಆಗ ಆಯಿಲ್ ಹೀಟ್ ಆಗುತ್ತೆ. ಸೊ ಆಯಿಲ್ ಹೀಟ್ ಆಗೋಷ್ಟರಲ್ಲಿ ನಾವು ಪೊಟ್ಯಾಟೋವನ್ನು ಫಿಂಗರ್ ಚಿಪ್ಸ್ ರೀತಿ ಕಟ್ ಮಾಡ್ಕೋಬೇಕು. ಸೊ ಆಯಿಲ್ ಹೀಟ್ ಆದಮೇಲೆ ಕಟ್ ಮಾಡಿಕೊಂಡಿರುವ ಪೊಟ್ಯಾಟೋ ಚಿಪ್ಸ್ನ ಈ ಬೌಲ್ನಲ್ಲಿ ಹಾಕಿ ಈ ರೀತಿ ಮಷಿನ್ ಒಳಗಡೆ ಇಡಬೇಕು. ಸೊ ಈ ರೀತಿ ಇಡೋದ್ರಿಂದ ಪೊಟ್ಯಾಟೋ ಫ್ರೈ ಆಗಿ ನಮಗೆ ಫಿಂಗರ್ ಚಿಪ್ಸ್ ರೀತಿ ತಯಾರಾಗಿ ಬರುತ್ತೆ. ಈ ಮಷಿನ್ನಲ್ಲಿ ಕೇವಲ ಫಿಂಗರ್ ಚಿಪ್ಸ್ ಅಲ್ಲದೆ ಸಮೋಸಾ, ಚಿಕನ್ ಲೆಗ್ ಪೀಸ್ ಈ ರೀತಿ ಐಟಮ್ಗಳನ್ನು ಫ್ರೈ ಮಾಡಿ ಸೆಲ್ ಮಾಡೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಇನ್ಕಮ್ ಸಿಗುತ್ತೆ. ಈ ರೀತಿ ನಮಗೆ ಪೊಟ್ಯಾಟೋ ಚಿಪ್ಸ್ ಅನ್ನೋದು ರೆಡಿಯಾಗಿ ಬರುತ್ತೆ. ಸೊ ಈ ರೀತಿ ತಯಾರಾದ ಫಿಂಗರ್ ಚಿಪ್ಸ್ ಮೇಲೆ ಸ್ವಲ್ಪ ಮಸಾಲ, ಚಿಲ್ಲಿ ಪೌಡರ್ ಹಾಕಿ ಸೇಲ್ ಮಾಡಬಹುದು. ಈ ಮಷಿನ್ ಸೈಜ್ ತುಂಬ ಚಿಕ್ಕದಾಗಿದೆ, ಇದನ್ನು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡಬಹುದು. ಸೊ ಈಗ ಈ ಬಿಸ್ನೆಸ್ನ ಪ್ರೊಡಕ್ಷನ್ ಕಾಸ್ಟ್ ಹೇಗಿರುತ್ತೆ, ಪ್ರಾಫಿಟ್ ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಒಂದು ಪ್ಲೇಟ್ ತಯಾರಿಸೋಕ್ಕೆ ಆಗುವ ಖರ್ಚು 15 ರೂಪಾಯಿ, ಇದನ್ನು ನೀವು 40 ರೂಪೀಸ್ಗೆ ಸೆಲ್ ಮಾಡಬಹುದು. ಈ ರೀತಿ ಸೆಲ್ ಮಾಡೋದ್ರಿಂದ ನಿಮಗೆ ಒಂದು ಪ್ಲೇಟ್ಗೆ 25 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ರೀತಿ ಡೈಲಿ ನೀವು 200 ಪ್ಲೇಟ್ಸ್ನ ಸೆಲ್ ಮಾಡಿದರೆ ದಿನಕ್ಕೆ ನಮಗೆ 5,000 ವರೆಗೂ ಪ್ರಾಫಿಟ್ ಸಿಗುತ್ತೆ, ತಿಂಗಳಿಗೆ ನಮಗೆ 1.5 ಲಕ್ಷದವರೆಗೂ ಪ್ರಾಫಿಟ್ ಆಗುತ್ತೆ. ಸೊ ಈ ಬಿಸ್ನೆಸ್ಗೆ ಸಂಬಂಧಪಟ್ಟ ಮಷಿನ್ ಮತ್ತು ರಾ ಮೆಟೀರಿಯಲ್ಗಳ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಅದನ್ನು ಚೆಕ್ ಮಾಡಬಹುದು. ಹಾಗೆ ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಬಿಸ್ನೆಸ್ ಐಡಿಯಾ ಬೇಕಂದರೆ ಅದನ್ನು ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.